ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ನಡೆದಿರುವಂತದ್ದು ದಾಳಿ. 13 ಅಧಿಕಾರಿಗಳು ಹೋಗಿದ್ರು. ಬೆಳಗ್ಗೆಯಿಂದ ರೋಷನ್ ಬೇಗ್ ಅವರ ಮನೆಯಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ. ಅತ್ತ ಜೈಲಿನಲ್ಲಿರುವಂತ ರೋಷನ್ ಬೇಗ್ ಗೆ ಟೆನ್ಷನ್ ಟೆನ್ಷನ್. रोशन बेग मन सतत 4 गंटे शोधव बेग पत्नी विचारण के करेदोय्दिदारे. अधिकारी बैंक लाकर् परशील के करेदोय्दिरुवंत साध्यते रोशन बेग अवर मन बेळगे 8 गंटे दाळियन्न सततवागि 4 गंटेगळिंदलू कूड परशीलने नडेयता इदे. रोशन बेग अवर ಪತ್ನಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಸಿಬಿಐ ಅಧಿಕಾರಿಗಳು ಬ್ಯಾಂಕ್ ಲಾಕರ್ ಪರಿಶೀಲನೆಗೆ ಕರೆದೊಯ್ದಿರುವಂತ ಸಾಧ್ಯತೆ ಇದೆ. ಬೇಗ್ ಕಾರಿನಲ್ಲೇ ಕರೆದೊಯ್ದಿದ್ದಾರೆ ಸಿಬಿಐ ಅಧಿಕಾರಿಗಳು. ಬೇಗ್ ಪತ್ನಿ ಜೊತೆ ತಳ್ಳಿದ್ದಾರೆ ಇಬ್ಬರು ಮಹಿಳಾ ಅಧಿಕಾರಿಗಳು. ಮನೆಯಲ್ಲಿ ಮತ್ತೆ ಕೆಲ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 13 ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿರುವಂತದ್ದು ರೋಷನ್ ಬೇಗ್ ಅವರ ನಿವಾಸದ ಮೇಲೆ. ಮನೆಯ ಪ್ರತಿ ಕೊಠಡಿಯಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಪ್ರತಿಯೊಂದರ ಬಗ್ಗೆನೂ ಕೂಡ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು. ಬಹುದೊಡ್ಡ ಪ್ರಕರಣ ಇದು, ಬಹುದೊಡ್ಡ ಪ್ರಕರಣ, ರಾಜ್ಯದಾದ್ಯಂತ ತೀವ್ರ ಚರ್ಚೆಯಲ್ಲಿದ್ದಂತ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಬಹುದೊಡ್ಡ ಬೇಟೆಯನ್ನಾಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಅದು ರೋಷನ್ ಬೇಗ್ ಅವರು ನಿನ್ನೆ ಅಷ್ಟೇ ಅವರನ್ನ ಸಾಕಷ್ಟು ವಿಚಾರಣೆ ಮಾಡಿ ನಂತರ ಅರೆಸ್ಟ್ ಮಾಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ರೋಷನ್ ಬೇಗ್ ಅವರನ್ನ ಈ ಶಾಕ್ನ ಜೊತೆ ಜೊತೆಗೆ ಅವರ ನಿವಾಸದ ಮೇಲೂ ಕೂಡ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಅವರ ನಿವಾಸ ಮಾತ್ರ ಅಲ್ಲ, ರೋಷನ್ ಬೇಗ್ ಅವರ ಪುತ್ರನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಸಿಬಿಐ ನಿಂದ ರೋಷನ್ ಬೇಗ್ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿಗಿಂತ ಯಾರು ಮೇಲಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕಾನೂನಿನಂತೆ ಕ್ರಮವನ್ನ ಕೈಗೊಳ್ಳುತ್ತಾರೆ ಅವರು ಅಂತ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ರೋಷನ್ ಬೇಗ್ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್, ಅದಕ್ಕೆ ನಾನೇನು ಉತ್ತರ ಕೊಡಲಪ್ಪ? ಕಾನೂನು ಏನಿದೆ ಕ್ರಮ ತಗೊಳ್ಳುತ್ತೆ, ಅದು ಕಾನೂನಿಗೆ ಕ್ರಮ ತಗೊಳ್ಳುತ್ತೆ. ಯಾರಿಗೂ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ನಿನ್ನೆ ತಡರಾತ್ರಿ ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್, ಅದಕ್ಕೆ ನಾನೇನು ಉತ್ತರ ಕೊಡಲಪ್ಪ? ಕಾನೂನು ಏನಿದೆ ಕ್ರಮ ತಗೊಳ್ಳುತ್ತೆ, ಅದು ಕಾನೂನಿಗೆ ಕ್ರಮ ತಗೊಳ್ಳುತ್ತೆ. ಯಾರಿಗೂ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ನಿನ್ನೆ ತಡರಾತ್ರಿ ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್, ಅದಕ್ಕೆ ನಾನೇನು ಉತ್ತರ ಕೊಡಲಪ್ಪ? ಕಾನೂನು ಏನಿದೆ ಕ್ರಮ ತಗೊಳ್ಳುತ್ತೆ, ಅದು ಕಾನೂನಿಗೆ ಕ್ರಮ ತಗೊಳ್ಳುತ್ತೆ. ಯಾರಿಗೂ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ನಿನ್ನೆ ತಡರಾತ್ರಿ ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್, ಅದಕ್ಕೆ ನಾನೇನು ಉತ್ತರ ಕೊಡಲಪ್ಪ? ಕಾನೂನು ಏನಿದೆ ಕ್ರಮ ತಗೊಳ್ಳುತ್ತೆ, ಅದು ಕಾನೂನಿಗೆ ಕ್ರಮ ತಗೊಳ್ಳುತ್ತೆ. ಯಾರಿಗೂ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ನಿನ್ನೆ ತಡರಾತ್ರಿ ರೋಷನ್ ಬೇಗ್ ಅವರು ಸಿಬಿಐ ಅವರು ಬಂಧಿಸಿದ್ದಾರೆ ಸರ್. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಸತತವಾಗಿ 4 ಗಂಟೆಗಳಿಂದಲೂ ಕೂಡ ಆ ದಾಳಿ ಮುಂದುವರೆದಿದೆ ಸಿಬಿಐ ಅಧಿಕಾರಿಗಳದ್ದು. ಯಾವ ರೀತಿಯಾಗಿ ಈಗ ಪರಿಶೀಲನೆ ನಡೀತಾ ಇದೆ? ಮತ್ತೆ ರೋಷನ್ ಬೇಗ್ ಅವರ ಪತ್ನಿಯನ್ನ ಕೂಡ ಹೊರಗಡೆ ಕರ್ಕೊಂಡೋಗಿರುವಂಥದ್ದು, ಎಲ್ಲಿ ಕರ್ಕೊಂಡೋದ್ರು, ಏನ್ ಮಾಹಿತಿ ಲಭ್ಯವಾಗ್ತದೆ ಅದರ ಬಗ್ಗೆ? ಪೃಥ್ವಿ, ಕೋಲ್ಸ್ ಪಾರ್ಕ್ನಲ್ಲಿರುವಂತಹ ಮಾಜಿ ಸಚಿವ ರೋಷನ್ ಬೇಗ್ ಅವರ ನಿವಾಸದ ಮೇಲೆ ಮುಂಜಾನೆ 8 ಗಂಟೆ ವೇಳೆಗೆ ಸುಮಾರು 13 ಅಧಿಕಾರಿಗಳ ಸಿಬಿಐ ತಂಡದಿಂದ ಒಂದು ದಾಳಿ ನಡೆಸ್ತಾರೆ. ದಾಳಿಯಾದಂತಹ ಬಳಿಕ ಸುಮಾರು 4 ಗಂಟೆಗಳಿಂದ ಅಧಿಕಾರಿಗಳು ಈಗಾಗಲೇ ಒಂದು ರೋಷನ್ ಬೇಗ್ ಅವರ ನಿವಾಸದಲ್ಲಿ ಮೊಕ್ಕಾ ಮೂಡಿದ್ದು ಮನೆ ಎಲ್ಲವನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ಮನೆಯನ್ನ ಜಾಲಾಡಿದಂತ ಸಿಬಿಐ ಅಧಿಕಾರಿಗಳು, ತದನಂತರ ರೋಷನ್ ಬೇಗ್ ಅವರ ಪುತ್ರ ರುಮಾನ್ ಬೇಗ್ ಮತ್ತು ಆತನ ಹೆಂಡತಿ ಇಬ್ಬರನ್ನು ಕೂಡ ಅಷ್ಟೇ ಸುಮಾರು 1 ಗಂಟೆಗಳ ಕಾಲ ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆಗೊಳಪಡಿಸಿದಂತಹ ಬಳಿಕ ರೋಷನ್ ಬೇಗ್ ಅವರ ಪತ್ನಿಯನ್ನ ಅವರದ್ದೇ ಆದಂತಹ ಒಂದು ಕಾರಿನಲ್ಲಿ ಸಿಬಿಐನ ಅಧಿಕಾರಿಗಳು ಮತ್ತು ಮಹಿಳಾ ಅಧಿಕಾರಿಗಳ ಜೊತೆಗೆ ಅವರನ್ನ ಬ್ಯಾಂಕ್ ಕರೆದೊಯ್ದು ಅಲ್ಲಿ ಒಂದಷ್ಟು ವ್ಯವಹಾರಗಳ ಕುರಿತಾಗಿ ಮತ್ತು ಅಲ್ಲಿರದಂತಹ ಲಾಕರ್ನ ಕುರಿತಾಗಿ ಕೂಡ ಅಷ್ಟೇ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ದಾರೆ. ಯಾಕಂದ್ರೆ ಸಿಬಿಐ ಅಧಿಕಾರಿಗಳು ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನೇ ಸಿಕ್ಕಿದ್ರು ಕೂಡ ಅಷ್ಟೇ ಪ್ರತಿಯೊಂದಕ್ಕೂ ಒಂದು ದಾಖಲೆಗಳನ್ನು ತೋರಿಸಬೇಕಾಗಿರುತ್ತೆ. ಅದರನ್ವಯವಾಗಿ ಇವತ್ತು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಆಕೆಯನ್ನು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಜೊತೆಗೆ ಮನೆಯಲ್ಲಿ ಏನು ಸಿಕ್ಕಿರುವಂತಹ ದಾಖಲೆಗಳಿರುತ್ತೆ ಆ ಒಂದು ದಾಖಲೆಗಳು ಪ್ರತಿಯೊಂದಕ್ಕೂ ಕೂಡ ಅಷ್ಟು ಉತ್ತರವನ್ನು ಕೊಡಬೇಕಾಗಿರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಬ್ಯಾಂಕ್ ವ್ಯವಹಾರದ ಕುರಿತಾಗಿ ಕೂಡ ಅಷ್ಟು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಜೊತೆಗೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟು ಅಕೌಂಟ್ಗಳಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ರೋಷನ್ ಬೇಗ್ ಅವರ ಪತ್ನಿಯ ಹೆಸರಲ್ಲಿ ಎಷ್ಟು ಅಕೌಂಟ್ಗಳಿದೆ ಅನ್ನುವಂಥ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ಈ ಪ್ರಶ್ನಾವಳಿಗಳೆಲ್ಲವೂ ಕೂಡ ಆದಂತಹ ಬಳಿಕ ರೋಷನ್ ಬೇಗ್ ಅವರ ಪತ್ನಿಯನ್ನ ನೇರವಾಗಿ ಅವರ ನಿವಾಸದಿಂದ
ಬ್ಯಾಂಕ್ ಗೆ ಕರೆದೊಯ್ದು ಅಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ವೆರಿಫಿಕೇಶನ್ಸ್ ಅನ್ನು ಮಾಡಿಸಿಕೊಂಡು ತದನಂತರ ಅವರನ್ನ ಮತ್ತೆ ಆ ನಿವಾಸಕ್ಕೆ ಕರೆತಂದು ಮತ್ತೆ ಇನ್ಕ್ವೈರಿಯನ್ನು ಕೂಡ ಮುಂದುವರಿಸಿದರೆ ಸದ್ಯಕ್ಕೆ 4 ಗಂಟೆಗಳಾಗಿದೆ 13 ಅಧಿಕಾರಿಗಳ ಸಿಬಿಐ ತಂಡ ಈಗಾಗಲೇ ರೋಷನ್ ಬೇಗ್ ಅವರ ನಿವಾಸದ ಒಳಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪರಿಶೀಲನಾ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ ಜೊತೆಗೆ ರೋಮನ್ ಬೇಗ್ ಮತ್ತು ರೋಷನ್ ಬೇಗ್ ಅವರ ಪತ್ನಿ ಎರಡೂ ಮೊಬೈಲ್ಗಳನ್ನು ಕೂಡ ಅಧಿಕಾರಿಗಳು ಪಡೆಕೊಂಡು ಅದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡುತ್ತಿದ್ದಾರೆ ಮೂರು ಅಂತಸ್ತಿನ ಮನೆಯ ಕೆಳಭಾಗದಲ್ಲಿರುವಂತಹ ರೋಷನ್ ಬೇಗ್ ಅವರ ಕಚೇರಿ ಏನಿದೆ ಆ ಒಂದು ಕಚೇರಿಯನ್ನು ಕೂಡ ಅಷ್ಟೇ ಜಾಲಾಡ್ತಿದ್ದಾರೆ ಪ್ರಮುಖವಾಗಿ ರೋಷನ್ ಬೇಗ್ ವಾಸವಾಗಿದ್ದಂತ ಒಂದು ಕೊಠಡಿ ಏನಿತ್ತು ಆ ಒಂದು ಕೊಠಡಿಯ ಮೂಲೆ ಮೂಲೆಯಲ್ಲಿಯೂ ಕೂಡ ಅಷ್ಟೇ ಸಿಬಿಐನ ಅಧಿಕಾರಿಗಳು ಎಲ್ಲಾ ಆಂಗಲ್ಗಳಲ್ಲಿಯೂ ಕೂಡ ಅಷ್ಟೇ ಮನೆಯನ್ನ ಪರಿಶೀಲನೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಬಹುತೇಕ ಇವತ್ತು ಸಂಜೆಯವರೆಗೂ ಕೂಡ ಅಷ್ಟೇ ಸಿಬಿಐನ ಅಧಿಕಾರಿಗಳು ಮನೆಯನ್ನ ಜಾಲಾಡಿದಂತ ಆ ಬಳಿಕ ಮನೆಯಲ್ಲಿ ಏನೆಲ್ಲ ದಾಖಲೆಗಳು ಸಿಗುತ್ತೆ ಅದರ ಅನ್ವಯವಾಗಿ ಮತ್ತೆ ಆ ಒಂದು ರೋಷನ್ ಬೇಗ್ ಅನ್ನ ಇನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುತ್ತೆ.